ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಯಾವ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ಇನ್ಸ್ಟಂಟಾಗಿ ಮಸಾಲ ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ತುಂಬ ಸುಲಭವಾಗಿ ಬೇಗನೆ ಆಗುತ್ತೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ತಗೊಳ್ಳುತ್ತೆ. ಸೊ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಪ್ಪ ಅಂತ ಡೈಲಿ ಯೋಚನೆ ಮಾಡ್ತಾಯಿದ್ರೆ, ಸೊ ಈ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮತ್ತು ಬೇಗನೂ ಆಗುತ್ತೆ. ಹಾಗಾದರೆ ನೋಡೋಣ, ಬನ್ನಿ. ಮೊದಲಿಗೆ ನಾನು ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಬಾಣಲೆಯನ್ನು ಹೀಟ್ ಮಾಡ್ಕೊಳ್ತೀನಿ. ಆಮೇಲೆ ಅದಕ್ಕೆ ನಾನು ಒಂದು 4 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಾಯಿಸ್ಕೊಳ್ತೀನಿ. ಎಣ್ಣೆ ಕಾದ ನಂತರ ನಾನು ಸಾಸಿವೆನ ಹಾಕ್ಕೊಳ್ತೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಸಾಸಿವೆನ ನಾನಿಲ್ಲಿ ಹಾಕಿ ಸಿಡಿಸ್ಕೊಳ್ತೀನಿ. ಆಮೇಲೆ ನಾನು ಅದಕ್ಕೆ 1 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಹಸಿ ಕರಿಬೇವಿನ ಸೊಪ್ಪನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು, ಹಾಗಾಗಿ ಹಸಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಮತ್ತು ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತೀನಿ, 1 ಚಿಕ್ಕ ಚಮಚ ಜೀರಿಗೆ. 2 ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ನಾನು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಕಡಲೆಬೇಳೆ ಫ್ರೈ ಮಾಡಿದ್ದೀನಿ. ಈಗ ನಾನು 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ನಾನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ನಾನು ಅದಕ್ಕೆ ಇವತ್ತಿನ ಸ್ಪೆಷಲ್ ಅಂದರೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಕ್ಯಾಪ್ಸಿಕಮ್. ಸೊ ಕ್ಯಾಪ್ಸಿಕಮ್ನ ನನಗೆ 1 ಕಪ್ಪಲ್ಲಿ 1 ಫುಲ್ ಕಪ್ಪು ನಾನು ಕ್ಯಾಪ್ಸಿಕಮ್ನ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ನಾನು ಸೇರಿಸ್ಕೊಳ್ತೀನಿ. ಈ 1 ಕಪ್ಗೆ 1.5 ಕ್ಯಾಪ್ಸಿಕಮ್ ಬೇಕಾಗುತ್ತೆ. ಮತ್ತು ಹಾಗೆಯೇ ನಾನಿಲ್ಲಿ ಮನೆಯಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೇಸ್ಟ್ ಇದ್ದರೆ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ತರಿ ತರಿಯಾಗಿ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬರುತ್ತೆ. ಸೊ ಅದೆಲ್ಲ ಹಸಿ ಸ್ಮೆಲ್ ಹೋಗುವವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು, ಅಂದರೆ ಫ್ರೈ ಮಾಡಿಕೊಳ್ಬೇಕು ಎಣ್ಣೆನಲ್ಲಿ. ಈಗ ಫ್ರೈ ಆಗಿದೆ, 1-3 ನಿಮಿಷ ಫ್ರೈ ಆಗಿದೆ. ನಾನೀಗ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಮತ್ತು 1/4 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ. ನೀವು ಖಾರಕ್ಕೆ ಮೆಣಸಿನಕಾಯಿನೂ ಯೂಸ್ ಮಾಡ್ಬೋದು. ಚಿಟಿಕಿ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ 1 ಚಿಟಿಕಿ ಗರಂ ಮಸಾಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಮಸಾಲೆ ಬೇಕಾಗೋದು. ನೀಟಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋಣ. ಉಪ್ಪನ್ನು ನಾವು ಆಲ್ರೆಡಿ ಅನ್ನಕ್ಕೆ ಹಾಕಿ ನಾನು ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದಕ್ಕೆ ಒಗ್ಗರಣೆಗೆ ಈಗ ಮಾಡ್ತಾ ಇರೋ ಮಸಾಲೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಮಾತ್ರ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನಕ್ಕೂ ಕೂಡ ಉಪ್ಪು ಹಾಕಿದ್ದೀನಿ. ಒಂದು ವೇಳೆ ನೀವೇನಾದರೂ ಅನ್ನಕ್ಕೆ ಉಪ್ಪು ಹಾಕದೆ ಮಾಡಿದರೆ, ಸೊ ನೀವಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಫ್ರೈ ಆಯಿತು ನೋಡಿ, ನೀರನ್ನು ಬಿಟ್ಕೊಳ್ಳುತ್ತೆ. ಅಕಸ್ಮಾತ್ ಏನಾದರೂ ನೀರು ಬಿಟ್ಕೊಳ್ಳಿಲ್ಲ ಅಂತಂದರೆ 1-3 ಟೇಬಲ್ಸ್ಪೂನ್, ಜಾಸ್ತಿ ಬೇಡ, 3 ಟೇಬಲ್ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಡ್ರೈ ಅನ್ನಿಸ್ತಾ ಇದ್ದರೆ, ಇಲ್ಲ ಅಂತಂದರೆ ಪರವಾಗಿಲ್ಲ, ಹಾಗೇ ಮಾಡ್ಬೋದು. ಡ್ರೈ ಅನ್ನಿಸ್ತಾ ಇದೆ ಅಂದರೆ ಮಾತ್ರ ನೀವು 3 ಸ್ಪೂನ್ 1-3 ಟೇಬಲ್ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ರೆಡಿ ಆಗಿದೆ ಆಲ್ಮೋಸ್ಟು. ಇನ್ನು ಇದಕ್ಕೆ ಯಾವುದೇ ರೀತಿಯಾದ ಮಸಾಲೆಗಳನ್ನು ಸೇರಿಸೋ ಅಗತ್ಯ ಇಲ್ಲ. ಈಗ ಈ ಹಂತದಲ್ಲಿ ನಾನು ನೋಡಿ ಅನ್ನ ಮಾಡಿಟ್ಕೊಂಡಿದ್ದೀನಿ. 300 ಗ್ರಾಮ್ ಅನ್ನನ ನಾನು ಬೇಯಿಸ್ಕೊಂಡಿದ್ದೀನಿ. ಉಪ್ಪಾಕಿ ಈ ರೀತಿ ಬಿಡಿ ಬಿಡಿಯಾಗಿ ಬೇಯಿಸ್ಕೊಂಡು ಇದ್ದೀನಿ. ಈಗ ನಾನು ಅದನ್ನು ಸೇರಿಸ್ಕೊಳ್ತೀನಿ. ಕೈಯಿಂದನೇ ಆದಷ್ಟು ಸೇರಿಸ್ಕೊಳ್ಳಿ, ಯಾಕಂದರೆ ಅನ್ನನ ಪುಡಿ ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಬೇಕು. ಉಪ್ಪೇನಾದರೂ ನಿಮಗೆ ಕಡಿಮೆ ಇದೆ ಅನಿಸಿದ್ರೆ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಹೇಳಿದಾಗೆ, ಇಲ್ಲ ಅಂತಂದರೆ ತೊಂದರೆ ಇಲ್ಲ, ಇಷ್ಟೇ ಸಾಕಾಗುತ್ತೆ. ನೀಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇನ್ಸ್ಟಂಟಾಗಿ ಬೇಗ ಮಾಡ್ಕೊಳ್ಬೋದು ಇದನ್ನು. ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಿರ್ಬೋದು, ಇಲ್ಲ ದೊಡ್ಡವ್ರಿಗಾಗಿರ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ ಇದು. ಕ್ಯಾಪ್ಸಿಕಮ್ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಈಗ ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ 1-2 ಟೇಬಲ್ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ತೀನಿ. ಕಾಯಿ ತುರಿ ಇನ್ನಷ್ಟು ರುಚಿನ ಕೊಡುತ್ತೆ. ಸೊ ಹಾಗಾಗಿ ನಾವಿಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಸಾಕು. ನೀಟಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಕೊನೆಯ ಹಂತದಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಾದರೆ ಸಾಕು. ನೀಟಾಗಿ ಈಗ ಫೈನಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡೋದೇ ಮೇಯ್ನ್. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಮಿಕ್ಸ್ ಮಾಡಿದಾಯಿತು. ನೋಡಿ ಹೇಗೆ ಉದುದ್ರಾಗಿ ಆಗಿದೆ. ಮುದ್ದೆ ಮುದ್ದೆ ಥರ ಇರಬಾರ್ದು, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಈಗೇನು ಮಾಡ್ತೀನಿ ಅಂತಂದರೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಸೆಟ್ ಆಗೋಕ್ಕೆ ಬಿಡ್ತೀನಿ. ಈಗ ನೋಡಿ ನಾನು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ಪ್ರತಿದಿನ ಒಂದೇ ಥರ ಫುಡ್ ಮಾಡಬೇಕಲ್ಲ ಅನ್ನೋ ಅಂಥ ಯೋಚನೆ ಇರುತ್ತೆ ಎಲ್ರಿಗೂ. ಸೊ ಏನಾದರೂ ಸ್ಪೆಷಲಾಗಿ ಮಾಡೋಣ, ಹೆಲ್ದಿಯಾಗಿರಬೇಕು, ಸ್ಪೆಷಲ್ಲಾಗಿರಬೇಕು, ಮತ್ತು ಬೇಗನೂ ಆಗಬೇಕು ಅನ್ನೋದು ಎಲ್ಲರಿಗೂ ಇದು ಇದ್ದೇ ಇರುತ್ತೆ. ಸೊ ನೋಡಿ ಅಂಥವ್ರಿಗೆ ಇದು ರೆಸಿಪಿ ತುಂಬ ಉಪಯೋಗ ಆಗುತ್ತೆ. ತುಂಬ ಈಸಿಯಾಗಿ ನೀವೇ ನೋಡಿದ್ರಲ್ಲ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸೊ ನಾನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋಸು ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆಗ ನೀವು ನನ್ನ ವಿಡಿಯೋನ ಮೊದಲು ನೋಡ್ಬೋದು. ಮತ್ತು ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.